ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ. ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರೋ. ಕುದಿಯುವವರು ಆವಿಯಾಗುತ್ತಾರೆ, ಉರಿಯುವವರು ಬೂದಿಯಾಗುತ್ತಾರೆ. ಕಾಯಲು ಮೇಲೊಬ್ಬನಿರುವಾಗ ಕಾಯಕವಿಲ್ಲದವರ ಕೊಂಕು ಮಾತಿಗೆ ಕೊರಗುವುದೇಕೆ? ಬದುಕು ಯಾರಿಗೂ ಕಾಯುವುದಿಲ್ಲ, ಅದರೊಂದಿಗೆ ಓಡಿದರಷ್ಟೇ ಗುರಿ ಮುಟ್ಟಲು ಸಾಧ್ಯ. ರೂಪಾಯಿಯಾದರೂ ರೂಪ ಆದರೂ ತುಂಬ ದಿನ ಇರೋದಿಲ್ಲ. ಮನುಷ್ಯನ ಒಂದು ಒಳ್ಳೆತನ ಅನ್ನೋದು ಚಿರಕಾಲ ನೆನಪಿನಲ್ಲಿ ಉಳಿಯುತ್ತದೆ. ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆಯೋ ಅವತ್ತು ನೀ ನಡೆವ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ. ನಮ್ಮೊಳಗಿನ ವೈಯಕ್ತಿಕ ಪ್ರಶ್ನೆಗಳಿಗೆ ಬೇರೆಯವರಿಂದ ಪಡೆದುಕೊಂಡರೆ ಸಿಗುವುದು ತಾತ್ಕಾಲಿಕ ಉತ್ತರ. ನಮ್ಮೊಳಗಿನ ವೈಯಕ್ತಿಕ ಪ್ರಶ್ನೆಗಳಿಗೆ ನಾವೇ ಯೋಚಿಸಿ ಹುಡುಕಿಕೊಂಡರೆ ಸಿಗುವುದು ಶಾಶ್ವತ ಪರಿಹಾರ. ಸಾವಿರ ಜನ ಇದ್ದರೂ ಸಾವನ್ನು ನಿಲ್ಲಿಸಲಾರರು, ಕೋಟಿ ಸಂಪಾದಿಸಿದರು ನೋಟನ್ನು ತಿನ್ನಲಾರರು. ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ. ಈ ನಿರೀಕ್ಷೆ ಎನ್ನುವುದು ಮನುಷ್ಯನ ಸಂತೋಷವನ್ನು ಹಾಳು ಮಾಡುತ್ತದೆ. ನೀವು ಇನ್ನೊಬ್ಬರ ಜೀವನದಲ್ಲಿ ಎರಡನೇ ಆಯ್ಕೆಯಾಗಬೇಡಿ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವವರ ಬಗ್ಗೆ ಯೋಚನೆ ಮಾಡಬೇಡಿ. ಅವರ ವರ್ತನೆ ಸರಿ ಹೋಗದಿದ್ದರೆ ನೀವೇ ಬದಲಾಗಿಬಿಡಿ. ನಿಮ್ಮ ಬಾಣಿಯು ಮೌನವಾಗಿ ಇದ್ದು ಬಿಡಿ. ನೀವು ಹುಡುಕುವುದು ಪ್ರೀತಿಯಲ್ಲ, ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮನ್ನೇ ಹುಡುಕಿ ಬರುವುದು ಪ್ರೀತಿ. ಎಷ್ಟು ಜನರ ಮಧ್ಯೆ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರ ಮನಸ್ಸಲ್ಲಿ ಇರ್ತೀವಿ ಅನ್ನೋದು ಮುಖ್ಯ. ಆಡಿದ ಮಾತನ್ನು ಆಡಿದ ವ್ಯಕ್ತಿ ಮರೆಯಬಹುದು, ಕೇಳಿಸಿಕೊಂಡ ವ್ಯಕ್ತಿ ನೋವು ಪಡೆದಿರೋ ಮನಸ್ಸು ಯಾವತ್ತೂ ಮರೆಯೋದಿಲ್ಲ. ಆಡೋ ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರುವುದೇ ಒಳ್ಳೆಯದು. ಗೆಳೆಯರೊಂದಿಗೆ ಇದ್ದಾಗ ನಾಲಿಗೆ ಮೇಲೆ ಹಿಡಿತಾ ಇರಲಿ, ಗುಂಪಿನಲ್ಲಿ ಇದ್ದಾಗ ನಡವಳಿಕೆಯ ಮೇಲೆ ಹಿಡಿತಾ ಇರಲಿ, ಒಬ್ಬನೇ ಇದ್ದಾಗ ಭಾವನೆಗಳ ಮೇಲೆ ಹಿಡಿತಾ ಇರಲಿ, ದೇವರು ನಿಮಗೆ ಸಫಲತೆ ಕೊಟ್ಟಾಗ ಅಹಂಕಾರದ ಮೇಲೆ ಹಿಡಿತವಿರಲಿ. ತಾಯಿ ಯಾವ ತರಹ ಬ್ಯಾಂಕ್ ಅಂದರೆ ಅಲ್ಲಿ ನಿಮ್ಮ ಭಾವನೆಗಳು ಮತ್ತು ದುಃಖವನ್ನು ಠೇವಣಿ ಮಾಡಬಹುದು. ಮತ್ತು ತಂದೆ ಯಾವ ತರಹದ ಕ್ರೆಡಿಟ್ ಕಾರ್ಡ್ ಎಂದರೆ ಅದರಲ್ಲಿ ಬ್ಯಾಲೆನ್ಸ್ ಇರದಿದ್ದರೂ ಕೂಡ ನಮ್ಮ ಕನಸುಗಳನ್ನು ನನಸು ಮಾಡಲು ಪ್ರಯತ್ನಿಸಿರುತ್ತಾರೆ. ಸಂಬಂಧಗಳು ತಾನಾಗೇ ದೂರಾಗುವುದಿಲ್ಲ, ಒಬ್ಬರ ವರ್ತನೆ ಅಹಂಕಾರ ನಿರ್ಲಕ್ಷ್ಯದಿಂದ ದೂರಾಗುತ್ತವೆ. ಬಿಟ್ಟು ಹೋಗಲ್ಲ ಅನ್ನೋರು ಯಾವತ್ತಿದ್ರೂ ಬಿಟ್ಟು ಹೋಗೇ ಹೋಗ್ತಾರೆ, ಬಿಟ್ಟು ಹೋಗ್ತೀನಿ ಅನ್ನೋರು ಯಾವತ್ತೂ ಬಿಟ್ಟು ಹೋಗಲ್ಲ. ಯಾರು ನಮಗಿಂತ ಮುಂದಿದ್ದಾರೆ, ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದು ಬೇಡ. ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಸಾಕು. ತುಟಿಗೆ ಹಚ್ಚುವ ಲಿಫ್ಟಿಗಿಂತ ಹಣೆಗೆ ಹಚ್ಚುವ ಕುಂಕುಮಕ್ಕೆ ಗೌರವ ಜಾಸ್ತಿ. ಮನಸ್ಸಿನ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಆ ಮನಸ್ಸಲ್ಲಿ ಕೊನೆಗೆ ಉಳಿಯೋದು ಮೌನ.